ಕರ್ತನ ನಾಮದಲ್ಲಿ ಸೇರಿ ಬಂದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಹೃದಯಪೂರ್ವಕವಾದಂಥ ವಂದನೆಗಳು. ಈ ಒಂದು ಕುಡ್ತಿನಿ ಇಂದಿರಾನಗರ ಭೌತಿಕವಾದಂಥ ಮಂದಿರ ಕಟ್ಟಲ್ಪಟ್ಟು ಸುಮಾರು 20 ವರ್ಷಗಳು ಮೇಲಾಗಿದೆ. ಪ್ರೇರೆ ಈ ಮಂದಿರವನ್ನು ವಾರ್ಷಿಕೋತ್ಸವ ಅಂಗವಾಗಿ ನಾವೆಲ್ಲರೂ ಕೂಡ ದೇವರ ಕೃಪೆಯಿಂದ ದೇವರ ಸನ್ನಿಧಿಯಲ್ಲಿ ಒಂದು ಚಿಕ್ಕದಾದಂಥ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿ ಇಲ್ಲಿ ದೇವರ ಒಂದು ಕೆಲಸವನ್ನು ದೇವರ ಸತ್ಯದ ಉಪದೇಶಗಳನ್ನು ನೀಡಿ ಎಲ್ಲ ಒಂದು ಆತ್ಮಗಳಿಗೆ ದೇವರ ವಾಕ್ಯವನ್ನು ತಿಳಿಸಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದೆವು. ಪ್ರೇರೆ ಭಾಳ ಸಂತೋಷ. ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಬಂದಂಥ ಹೊಸಪೇಟೆಯ ಸಭೆಯ ಎಲ್ಲ ಕ್ರೈಸ್ತರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಬಳ್ಳಾರಿ ಕ್ರಿಸ್ತನ ಸಭೆಯ ಸಹೋದರರು ಕೂಡ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಪಿ ಕೆ ಹಳ್ಳಿ ಗ್ರಾಮದ ಸಹೋದರರು ಕೂಡ ನನ್ನ ವಂದನೆಗಳು ತಿಳಿಸ್ತಾ ಇದ್ದೀನಿ. ಮತ್ತು ಏಟೇಟ್ ಮುದ್ಲಾಪುರ ಸಭೆಯಿಂದ ಬಂದಂಥ ಸ್ತ್ರೀಯರು ಕೂಡ ನನ್ನ ವಂದನೆಗಳು. ಅದೇ ಪ್ರಕಾರವಾಗಿ ಈ ಒಂದು ಕೂಡಿಕೆಯನ್ನು ನಾವು ಆರಂಭ ಮಾಡಿಕೊಳ್ಳೋಣ. ಪ್ರೇರೆ ಈ ಕೂಡಿಕೆಯನ್ನು ಆರಂಭ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಕೂಡ ಸ್ವಲ್ಪ ಸಮಯ ನಮ್ಮ ಸಹೋದರರು ನಮ್ಮ ಮಧ್ಯದಲ್ಲಿದ್ದಾರೆ. ಕೆಲವ್ರನ್ನ ನಾವು ಅತಿಥಿಗಳಾಗಿ ಆಹ್ವಾನ ಮಾಡಿದ್ದೀವಿ. ಅವರು ಹೊಸಪೇಟೆಯ ಒಂದು ಸಭೆಯಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ಅವರು ದೇವರ ವಾಕ್ಯೋಪದೇಶಗಳನ್ನು ಬೋಧನೆ ಮಾಡ್ತಾಯಿದ್ದಾರೆ. ಅವರನ್ನು ಕೂಡ ನಾವು ವೇದಿಕೆ ಮೇಲೆ ಆಹ್ವಾನ ಮಾಡ್ತಾಯಿದ್ವಿ. ದೇವರ ಒಂದು ಕಾರ್ಯಕ್ರಮವು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ಕೆಲವು ವ್ಯಕ್ತಿಗಳನ್ನು ನಾವು ದೇವರ ಸೇವಕರನ್ನು ನಾವು ವೇದಿಕೆ ಮೇಲೆ ಆಹ್ವಾನ ಮಾಡ್ತಾಯಿದ್ವಿ. ಮೊದಲನೇದಾಗಿ ಹೊಸಪೇಟೆಯ ಕ್ರಿಸ್ತನ ಸಭೆಯ ಸಹೋದರರಾದಂಥ ಅರುಣ್ ಬ್ರದರವನ್ನು ನಾವು ವೇದಿಕೆ ಮೇಲೆ ಆಹ್ವಾನ ಮಾಡ್ತಾಯಿದ್ವಿ. ಮತ್ತು ಅದೇ ರೀತಿಯಾಗಿ ಹೊಸಪೇಟೆಯ ನಮ್ಮ ಸಹೋದರನಾದಂಥ ಕ್ರಿಸ್ತನ ಸಭೆಯ ಸಹೋದರರಾದಂಥ ಬೋಧಕರಾದಂಥ ಮತ್ತು ಯೂಟ್ಯೂಬ್ ಕಾರ್ಯಕ್ರಮಗಳ ಎಲ್ಲ ಕಾರ್ಯಕ್ರಮಗಳನ್ನು ಅದನ್ನು ಎಡಿಟ್ ಮಾಡಿ ಯೂಟ್ಯೂಬ್ ಕಾರ್ಯಕ್ರಮವನ್ನು ಬಹಳ ಅತ್ಯುನ್ನತವಾಗಿ ಹೇರಳವಾಗಿ ದೇವರ ವಾಕ್ಯಗಳನ್ನು ಯೂಟ್ಯೂಬ್ ಕಾರ್ಯಕ್ರಮಗಳ ಮುಖಾಂತರವಾಗಿ ಅದನ್ನು ಸುಮಾರು ಎಷ್ಟೋ ಮೇಲೆ ಎತ್ತರಕ್ಕೆ ಬೆಳೆಸುವಂಥ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಅದನ್ನು ಎಡಿಟ್ ಮಾಡಿ ನಮ್ಮ ಎಲ್ಲರೂ ಕೂಡ ಆ ವಾಕ್ಯಗಳನ್ನು ತಿಳಿಸುವಂಥ ಮತ್ತು ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ದೇವರ ವಾಕ್ಯಗಳನ್ನು ತಿಳಿಸುವಂಥ ಸೋದರು ಮನೋಹರ್ ಅವ್ರನ್ನ ಕೂಡ ನಾವು ವೇದಿಕೆ ಮೇಲೆ ಆಹ್ವಾನ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಕುಡ್ತಿನಿ ಕ್ರಿಸ್ತನ ಸಭೆಯ ಸಹೋದರನಾದಂಥ ಸೋದರು ಇಸಾಕ್ ಅವ್ರನ್ನ ಕೂಡ ನಾವು ವೇದಿಕೆ ಮೇಲೆ ಆಹ್ವಾನ ಮಾಡ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ಈ ವೇದಿಕೆ ಮೇಲೆ ಕೂತುಕೊಂಡಿರುವಂಥ ಸಹೋದರರು ದೈವ ಸೇವಕರು ಮತ್ತು ಬೋಧಕರಾದಂಥ ಅವರು ಕೂಡ ಮತ್ತೊಂದು ಆವೃತ್ತಿ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೊಂದು ಆವೃತ್ತಿ ಇಲ್ಲಿ ಸೇರಿ ಬಂದಂಥ ಎಲ್ಲ ಕ್ರಿಸ್ತನ ಸಭೆಗಳ ಸೇವಕರು, ಸ್ತ್ರೀ ಪುರುಷರು, ಯವನಸ್ಥರು ಮತ್ತು ವೃದ್ಧಾಪ್ಯದಲ್ಲಿರುವಂಥ ಎಲ್ಲರೂ ಕೂಡ ಮತ್ತೊಂದು ಆವೃತ್ತಿ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಸಭೆಯ ಭೌತಿಕವಾದಂಥ ಮಂದಿರವನ್ನು ನಾವು ವಾರ್ಷಿಕೋತ್ಸವ ಕಾರ್ಯಕ್ರಮ ಅಂಗವಾಗಿ ಏರ್ಪಾಟು ಮಾಡಿಕೊಂಡಿದ್ದೀವಿ. ಇದು ಬಹಳ ಸಂತೋಷ, ಎಲ್ಲರೂ ಬಂದಿರುವಂಥ ವಿಷಯ, ಬಹಳ ಹೆಮ್ಮೆ ಪಡುವಂಥ ವಿಷಯ. ಯಾಕೆಂದರೆ ಈ ಮಂದಿರ ಕಟ್ಟಲ್ಪಟ್ಟು ಸುಮಾರು ವರ್ಷಗಳಾಯಿತು. ಇಷ್ಟು ವರ್ಷಗಳಾದ ಮೇಲೆ ಕೂಡ ಈ ಒಂದು ಮಂದಿರ ಇನ್ನೂ ದೇವರ ಸೇವೆ ಇಲ್ಲಿ ನಡೀತಾ ಇದೆ ಅಂದರೆ ಅದು ದೇವರ ಚಿತ್ತನ ಪ್ರೇರಿ. ಯಾಕಂತಂದರೆ ಈ ಮಂದಿರವಾದಂಥ ಈ ಮಂದಿರ ವಿಷಯದಲ್ಲಿ ಸುಮಾರು ಎಷ್ಟೋ ಅಡ್ಡಿ ಆತಂಕಗಳಾದರೂ ಕೂಡ ದೇವರು ತನ್ನ ಕೆಲಸವನ್ನು ತನಗೆ ಒಂದು ಚಿತ್ತವನ್ನು ಈ ಒಂದು ಮಂದಿರದಲ್ಲಿ ಏರ್ಪಾಟು ಮಾಡ್ತಾನೆ ಇದನ್ನು ಪ್ರೇರಿ. ಭಾಳ ಸಂತೋಷ ನಮಗೆ. ಬಹುಶಃ ಈ ಮಂದಿರದಲ್ಲಿ ಇದು ಇವತ್ತಿನ ದಿನ ಫೆಬ್ರವರಿ 21 ಚರ್ಚ್ ಆ್ಯನಿವರ್ಸ್ ಡೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಾವು ಮಾಡ್ತೀವೋ ಇಲ್ಲವೋ ಅನ್ನೋವಂಥ ಒಂದು ಸಂಶಯ ನಮಗಿತ್ತು. ಆದರೂ ಕೂಡ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡಿ ತನ್ನ ಮಾತುಗಳನ್ನು ನೆಲೆಗೊಳಿಸಿ ಎಲ್ಲ ಸಹೋದರ ಮೂಲಕವಾಗಿ, ಹೊಸಪೇಟೆಯ ಸಹೋದರ ಮೂಲಕವಾಗಿ, ಬಳ್ಳಾರಿ ಸಹೋದರ ಮೂಲಕವಾಗಿ, ಇನ್ನೂ ಕೆಲವು ದೇವ ಸೇವಕರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಾಟು ಮಾಡಿಕೊಂಡಿದ್ದೀವಿ. ಬರೋದು ಇದೆಲ್ಲ ಕೂಡ ದೇವ್ರ ಚಿತ್ತ ಎಂಬುದಾಗಿ ನಂಬ್ತಾ ಇದ್ದೀವಿ. ಭಾಳ ಸಂತೋಷ. ಆದರೂ ಕೂಡ ನಾವು ಸಿಂಪಲ್ಲಾಗಿ ಮಾಡುವಂಥ ಆಲೋಚನೆ ಬಂದಿದೆ. ಇನ್ನು ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಪ್ರೇರೆ ಈ ಒಂದು ಕೂಡಿಕೆಯನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಎಲ್ಲರೂ ತಲೆಬಾಸ್ ಕಣ್ಮುಚ್ಚೋದಾದರೆ ನಾವು ಪ್ರಾರ್ಥನೆಯೊಂದಿಗೆ ಕೂಡಿಕೆಯನ್ನು ಆರಂಭ ಮಾಡಿಕೊಳ್ಳೋಣ. ಪ್ರೇರೆ ಎಲ್ಲರೂ ತಲೆಬಾಸ್ ಕಣ್ಮುಚ್ಚ್ರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಸಹೋದರು ನಮ್ಮ ಸಹೋದರನಾದಂಥ ತಿಮೋತಿಯವರು ಬಂದು ಪ್ರಾರ್ಥನೆ ನಡೆಸಿಕೊಡ್ತಾರೆ. ಪ್ರೇರೆ ಎಲ್ಲರ ಕಣ್ಣುಗಳನ್ನು ಮುಚ್ಚೋದಾದರೆ ಪ್ರಾರ್ಥನೆ ಮಾಡಿಕೊಂಡು ಕೂಡಿಕೆ ನಾವು ಪ್ರಾರಂಭ ಮಾಡಿಕೊಳ್ಳೋಣ.
ಸ್ತುತಿಗೆ ಪಾತ್ರನೇ, ಸ್ತೋತ್ರಕ್ಕೆ ಒಡೆಯನೇ ಆದಂಥ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ, ಪರಲೋಕದಲ್ಲಿರುವ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮ್ಮ ಮಗನಾದಂಥ ಯೇಸುವಿನ ಮುಖಾಂತರವಾಗಿ ನಿಮ್ಮ ಸನ್ನಿಧಾನಕ್ಕೆ ನಾವು ಬರ್ತಾ ಇದ್ದೀವಿ. ಈ ಸಾಯಂಕಾಲ ಸಮಯ ವೇಳೆಯಲ್ಲಿ ತಂದೆ, ನಿನ್ನ ನಾಮವನ್ನು ಎತ್ತಿಕೊಂಡು ನಿಮ್ಮನ್ನು ಸ್ತುತಿಸುವಂಥ ಅವಕಾಶ ನಮಗೆ ಕೊಟ್ಟಿದ್ದಕ್ಕೆ ನಿಮ್ಮ ಸ್ತೋತ್ರ. ಹೌದು ಸ್ವಾಮಿ, ಭೌತಿಕವಾದಂಥ ಮಂದಿರ ವಾರ್ಷಿಕೋತ್ಸವದ ಅಂಗವಾಗಿ ತಂದೆ, ಹೌದು ಸ್ವಾಮಿ, ನಿನ್ನನ್ನು ನೆನಪು ಮಾಡ್ಕೊಳ್ಳುವಂಥ ಅವಕಾಶ ಮತ್ತೊಂದು ಆವೃತ್ತಿ ನಮಗೆ ಕೊಟ್ಟಿದ್ದಕ್ಕೆ ನಿನಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ಕಳೆದ 23 ವರ್ಷಗಳ ಕಾಲ ಹೌದು ಸ್ವಾಮಿ, ಇಲ್ಲಿ ಭೌತಿಕವಾದಂಥ ಮಂದಿರವನ್ನು ನೀವು ನೆಲೆಸಿ, ಹೌದು ಸ್ವಾಮಿ, ಪ್ರತಿ ವಾರದ ಮೊದಲ ದಿವಸ ಆರಾಧನೆ ಕೂಡಿಕೆಯಲ್ಲಿಯೂ ಆಗಾಗ ನಡೆಯುವಂಥ ಹೌದು ಸ್ವಾಮಿ ಕೂಡಿಕೆಗಳನ್ನು ಕೂಡ ನೀವು ಎಷ್ಟೋ ಆಶೀರ್ವದಿಸಿ ಬಲಪಡಿಸಿದ್ದಕ್ಕೆ ನಿಮಗೆ ಒಂದನ್ನು ಸಲ್ಲಿಸ್ತಾ, ಮುಂದೆ ಅದೇ ರೀತಿಯಾಗಿ ಇನ್ನು ಹೆಚ್ಚಿನ ರೀತಿಯಾಗಿ ನಮ್ಮನ್ನು ಆಶೀರ್ವಿಸಿ ಬಲಪಡಿಸಬೇಕೆಂದು ನಾವು ಬೇಡ್ತಾ ಇದ್ದೀವಿ ತಂದೆ. ಆಯಾ ಸಭೆಗಳಿಂದ ಬಂದಂಥ ಸಹೋದರ ಮತ್ತು ಸಹೋದರನ ಕೂಡ ಸುರಕ್ಷಿತವಾಗಿ ನಿಮ್ಮ ಸನ್ನಿಧಾನಕ್ಕೆ ಸೇರಿಸಿದ್ದಕ್ಕೆ ನಿಮಗೆ ಒಂದನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೊಂದು ಆವೃತ್ತಿ ತಂದೆ, ಈ ಕೂಡಿಕೆಯನ್ನು ನಾವು ನಿನ್ನ ಮುಂದೆ ಇಟ್ಟುಕೊಂಡು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಮ್ಮ ಚಿತ್ತವಾದರೆ ನೀವು ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮ ಒಟ್ಟಿಗಿದ್ದುಕೊಂಡು ನಮ್ಮ ನಡೆಸಬೇಕಂತ ಕೂಡ ನಾವು ಬೇಡ್ತಾ ಇದ್ದೀವಿ. ಹಾಡುಗಳ ವಿಷಯದಲ್ಲಾಗಿರ್ಬೋದು ತಂದೆ, ಪ್ರತಿಯೊಂದು ಭಾಗದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ನೀವು ನಮ್ಮ ಒಟ್ಟಿಗಿದ್ದುಕೊಂಡು ನಮ್ಮ ನಡೆಸಬೇಕೆಂದು ನಾವು ಬೇಡ್ತಾ ಇದ್ದೀವಿ ತಂದೆ. ಬಂದಂಥ ಬೋಧಕರ ವಿಷಯದಲ್ಲಾಗಿರ್ಬೋದು, ಬಂದಂಥ ಸಹೋದರ ಸಹೋದರ ವಿಷಯದಲ್ಲಾಗಿರ್ಬೋದು ತಂದೆ, ಪ್ರತಿಯೊಂದು ವಿಷಯದಲ್ಲಿ ತಂದೆ ನೀವು ಕೈ ಹಿಡಿದು ನಮ್ಮನ್ನು ನಡೆಸಬೇಕಂತ ಕೂಡ ನಾವು ಬೇಡ್ತಾ ಇದ್ದೀವಿ ತಂದೆ. ಹೌದು ಸ್ವಾಮಿ, ಈ ಕೂಡಿಕೆಯನ್ನು ನಿನ್ನ ಮುಂದೆ ಒಪ್ಪಿಸಿಕೊಡ್ತಾ ಇದ್ದೀವಿ. ನೀವೇ ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮೊಟ್ಟಿಗಿದ್ದುಕೊಂಡು ನಡೆಸಬೇಕಂತ ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ಅದೇ ರೀತಿಯಾಗಿ ಪ್ರಾರಂಭದ ಪ್ರಾರ್ಥನೆ ನಡೆಸಿಕೊಟ್ಟಂಥ ಸಹೋದರ ತಿಮ್ಮತಿಯವರು ಕೂಡ ನಮ್ಮ ವಂದನೆಗಳು ತಿಳಿಸ್ತಾ ಇದ್ದೀವಿ ಪ್ರಿಯರೇ. ಈಗ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ದೇವರನ್ನು ಘನಪಡಿಸುವಂಥ ಸಮಯ, ದೇವರನ್ನು ಹಾಡುಗಳ ಮುಖಾಂತರವಾಗಿ ಮಹಿಮೆ ಪಡಿಸುವಂಥ ಸಮಯ. ಈ ಸಮಯದಲ್ಲಿ ನಮ್ಮ ಹೊಸಪೇಟೆಯ ಕ್ರಿಸ್ತನ ಸಭೆಯ ಸಹೋದರರಾದಂಥ ಸಹೋದರು ಅರುಣ್ ಬ್ರದರ್ ಮತ್ತು ನಮ್ಮ ಕುಡಿತಿನ ಸಭೆಯ ಸಹೋದರನಾದಂಥ ತಿಮ್ಮೋತಿಯವರು ಬಂದು ನಮಗೆ ಹಾಡುಗಳ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕೆಂಬುದಾಗಿ ತಮ್ಮಲ್ಲೇ ನಾವು ಕೇಳಿಕೊಳ್ತಾ ಇದ್ದೀವಿ. ತೆಲುಗು ಪಾಠ ಪಾಡ್ಕೊಂಡ್ರೆ ಕ್ರಿಸ್ತು ಸಂಘ ಯುವಕನ ಪಾಠ. ಇವರು ಮೌನಂಗುಚ್ಚಬಿಡುದು ಈ ಜರಿಬೇಕು ಕಾರ್ಯಕ್ರಮಾನ್ನಿ ಸಂತೋಷಂಗಾ ಆನಂದಂಗಾ ದೇವುನ್ನಿ ಮಹಿಮೆ ಪರಿಚಯದಾಗ మనం అందరం వచ్చినాం కాబట్టి మన ఆలోచనలు మన తలంపులు దేవుని దృష్టి వైపు నుంచి గల్మెత్తి పాడడానికి మన స్వరాలు దేవునికి ఇవ్వాలి. అందరం బట్టి ప్రతి ఒక్కరూ ఎవరు మౌనం కూర్చోకుండా తప్పకుండా అందరూ పాటలు కలిసిపోయండి. ఒకవేళ ఎవరికైనా రాకపోతే కదా, ఒక్కొక్కలేని రెండు నిమిషాలు పాడతాం కాబట్టి మరొకసారి కలుసుకునేదానికి ప్రయత్నం చేయండి. క్రీస్తు సంఘ యువక కరము జాపము ఇప్పుడే అని పాట పాడుకున్నాం. క్రీస్తు సంఘ యువక కరము జాపు మిపుడే ప్రభు రాజ్య వ్యాప్తి చేయా ప్రయాస పాడు మాయా ప్రభు రాజ్య వ్యాప్తి చేయా ప్రయాస పాడు మాయా క్రీస్తు సంఘ యువక కరము జాపు నిపుణే ప్రభు రాజ్య వ్యాప్తి చేయా ప్రయాస పడు మాయా ప్రభు రాజ్య వ్యాప్తి చేయా ప్రయాస పడు మాయా రాజే పాపడనేవు రాజే పాపడనేవారే రాజే పాపడనేవారే
కలుషములను కడిగి వేయు సిలువ చెంత చెరిన నాడు కలుషములను కడిగి వేయు పౌల Silver.
మందిరం మందిరం
ನನ್ನ ಹೃದಯ ಮಂದಿರಂ ಎಂದು ಅರ್ಪಿತ ಮಂದಿರ ಮಂದಿರ ನನ್ನ ಹೃದಯ ಮಂದಿರ ಎಂದು ಅರ್ಪಿತ ಹೊಸಪೇಟೆಯ ಸಭೆಯ ಸಹೋದರರು ಮತ್ತು ನಮ್ಮ ಕುಡ್ತಿನ ಸಭೆಯ ಸಹೋದರರು ಕೂಡ ದೇವರ ಹಾಡುಗಳ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದಾರೆ. ಪ್ರೇರೆ ಭಾಳ ಸಂತೋಷ. ಅವರಿಗೆ ಕೂಡ ನಮ್ಮ ಹೃದಯಪೂರ್ವಕವಾದಂಥ ವಂದನೆಗಳು. ಅದೇ ರೀತಿಯಾಗಿ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಪ್ರೇರೆ ಮುಂದಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಮಯದಲ್ಲಿ ದೇವರ ಮಾತುಗಳನ್ನು ಬೋಧಿಸಲ್ಪಡುವಂಥ ಸಮಯ, ದೇವರ ಜ್ಞಾನಗಳನ್ನು ತಿಳಿದುಕೊಳ್ಳುವಂಥ ಸಮಯ. ಈ ಒಂದು ಮಂದಿರದ ವಾರ್ಷಿಕೋತ್ಸವ ಅಂಗವಾಗಿ ಈ ಒಂದು ಕೂಟವನ್ನು ಏರ್ಪಾಟು ಮಾಡಲಾಗಿದೆ. ಪ್ರೇರೆ ಈ ಕೂಟದಲ್ಲಿ ನಮ್ಮ ಹೊಸಪೇಟೆ ಪಟ್ಟಣದಿಂದ ಸಹೋದರರು ಕೂಡ ಬಂದಿದ್ದಾರೆ, ಮತ್ತು ಬಳ್ಳಾರಿಯಿಂದ ಮತ್ತು ಪಿ ಕೆ ಡಿಯಿಂದ ಏಟೆಡ್ ಮುಲ್ಲಾಪುರದಿಂದ ಎಲ್ಲ ಸಭೆಯ ಸಹೋದರ ಸಹೋದರಿಯರು ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ದೇವರ ಒಂದು ಉಪದೇಶಗಳನ್ನು, ದೇವರ ಒಂದು ಸಂದೇಶಗಳನ್ನು, ದೇವರ ಮಾತುಗಳನ್ನು ತಿಳಿಸಿ ಅವರಿಗೆ ದೇವರ ಒಂದು ಜ್ಞಾನವನ್ನು ಅವರ ಹೃದಯದಲ್ಲಿ ಇರಿಸಬೇಕೆಂಬುದಾಗಿ ಈ ಒಂದು ಕೂಟವನ್ನು ನಾವು ಏರ್ಪಾಟು ಮಾಡಿಕೊಂಡಿದ್ದೇವೆ. ಪ್ರೇರೆ ಅದೇ ರೀತಿಯಾಗಿ
ದೇವರ ಮಾತುಗಳನ್ನು ದೇವರ ಉಪದೇಶಗಳನ್ನು ಬೋಧಿಸಲಿಕ್ಕೆ ಸಿದ್ಧರಾಗಿದ್ದಾರೆ ನಮ್ಮ ಸಹೋದರರು ಹೊಸಪಡಿಯ ಕ್ರಿಸ್ತನ ಸಭೆಯ ಬೋಧಕರಾದಂಥ ಮನೋಹರ್ ಬ್ರದರ್ ಅವರು ನಮಗೆ ದೇವರ ಉಪದೇಶಗಳನ್ನು ತಿಳಿಸಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಪ್ರೇರೆ ಅವರು ತಿಳಿಸುವುದಕ್ಕಿಂತ ಮುಂಚಿತವಾಗಿ ಒಂದು ವಾಕ್ಯಪಠನೆಯ ಕಾರ್ಯಕ್ರಮವನ್ನು ನಾವು ನೋಡಿಕೊಳ್ಳೋಣ ಪ್ರೇರೆ ವಾಕ್ಯಪಠನೆಯ ಕಾರ್ಯಕ್ರಮವನ್ನು ನಮ್ಮ ಪಿ ಕೆ ಎಳಿ ಸಭೆಯ ಸಹೋದರರಾದಂಥ ಬೋಧಕರಾದಂಥ ಸೇಮೋದ್ ಪೀಟರ್ ಅವರು ಬಂದು ನಮಗೆ ವಾಕ್ಯಪಠನೆಯ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಒಂದನೇ ವಚನದಿಂದ ಹತ್ತನೇ ವಚನ ವಚನದವರೆಗೂ ವಾಕ್ಯಪಠನೆಯನ್ನು ಅವರು ಓದಿ ನಡೆಸ್ಕೊಡ್ತಾರೆ ಪ್ರದೆ ಈಗಿದ್ದರೂ ಮೊದಲನೆಯ ಒಡಂಬಡಿಕೆಯಲ್ಲಿ ದೇವಾರಾಧನೆಯ ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು ಅದು ಇಹಲೋಕ ಸಂಬಂಧವಾದದ್ದು ಅಂದರೆ ಒಂದು ಗುಡಾರವು ಕಟ್ಟಲ್ಪಟ್ಟಿತ್ತು ಅದರ ಮೊದಲನೆಯ ಭಾಗದಲ್ಲಿ ದೀಪಸ್ತಂಭ ಮೇಜು ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು ಎರಡನೆಯ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನ ವಹಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು ಅದರಲ್ಲಿ ಚಿನ್ನದ ಧೂಪಾರತಿ ಹೊರಗು ಚಿನ್ನದ ತಗಡನ್ನು ಮಾಡಿಸಿದ್ದ ಒಡಂಬಡಿಕೆಯ ಮಂಜೂಸ ಇವುಗಳಿದ್ದವು ಆ ಮಂಜೂಸದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು ಅರೋನನ ಚಿಗುರಿದ ಕೂಳು ಒಡಂಬಡಿಕೆಯ ಬರೆದಿತ್ತು ಕಲ್ಲಿನ ಅಲಿಗೆಗಳು ಇದ್ದವು ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕಿರೂಬಿಗಳು ಕೃಪಾಸನವನ್ನು ಆಚ್ಛಾದಿಸಿಕೊಂಡಿದ್ದವು ಸದ್ಯಕ್ಕೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸುವುದಕ್ಕೆ ಆಗುವುದಿಲ್ಲ ಇವುಗಳ ಹೀಗೆ ಸಿದ್ಧ ಮಾಡಲ್ಪಟ್ಟ ಮೇಲೆ ಯಾಜಕರು ಯಾವಾಗಲೂ ಗುಡಾರದ ಮುಂದಣ ಭಾಗದೊಳಗೆ ಹೋಗಿ ದೇವಾರಾಧನೆ ನಡೆಸುತ್ತಾರೆ ಆದರೆ ಎರಡನೆಯ ಭಾಗದೊಳಗೆ ಮಹಾಯಾಜಕನೊಬ್ಬನು ವರ್ಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ ಅವನು ರಕ್ತವನ್ನು ತಕ್ಕೊಳ್ಳದೇ ಹೋಗುವುದಿಲ್ಲ ಆ ರಕ್ತವನ್ನು ತನಗೋಸ್ಕರವೂ ಜನರ ತಪ್ಪುಗಳಿಗೋಸ್ಕರವೂ ಸಮರ್ಪಿಸುತ್ತಾನೆ ಈ ಏರ್ಪಾಟಿನಿಂದ ಗುಡಾರದಲ್ಲಿ ಮುಂದಣ ಭಾಗವು ಇರುವ ತನಕ ದೇವರ ಸಮಕ್ಷೇಮಕ್ಕೆ ಹೋಗುವ ಮಾರ್ಗವು ಇದುವರೆಗೆ ಪ್ರಕಟವಾಗಲಿಲ್ಲ ಎಂಬುದನ್ನು ಪವಿತ್ರಾತ್ಮನು ವ್ಯಕ್ತಪಡಿಸುತ್ತಾನೆ ಆ ಗುಡಾರವು ಈಗಿನ ಕಾಲದವರಿಗೋಸ್ಕರ ಒಂದು ಒಳಗಣ ಅರ್ಥವನ್ನು ಸೂಚಿಸುತ್ತದೆ ಏನೆಂದರೆ ಅದರ ಕ್ರಮದ ಮೇರೆಗೆ ಸಮರ್ಪಣೆಯಾಗುವ ಕಾಣಿಕೆಗಳು ಯಜ್ಞಗಳು ದೇವಾರಾಧನೆ ಮಾಡುವವರನ್ನು ಮನಸ್ಸಾಕ್ಷಿಯು ಒಪ್ಪುವಂತೆ ಸಿದ್ಧಿಗೆ ತರಲಾರದೆ ಅನ್ನಪಾನಾದಿಗಳು ವಿವಿಧ ಸ್ಥಾನಗಳು ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ನಿಯಮಗಳಾಗಿದ್ದು ತಿದ್ದುಪಾಟಿನ ಕಾಲದವರೆಗೆ ಮಾತ್ರ ನೇಮಕವಾದವು ಎಂಬುದು ದೇವರ ಮಾತುಗಳನ್ನು ದಿವಸದಲ್ಲಿ ಅದೇ ರೀತಿಯಾಗಿ ವಾಕ್ಯಪಠನೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಪಿ ಕೆ ಎಳಿ ಸಹೋದರಾದಂಥ ಸೀಮನ್ ಬ್ರದರ್ ಅವರು ಕೂಡ ನಮ್ಮ ಹೃದಯಪೂರ್ವಕವಾದಂಥ ವಂದನೆಗಳು ತಿಳಿಸ್ತಾ ಇದ್ದೀವಿ ಈಗ ದೇವರ ಒಂದು ಉಪದೇಶಗಳನ್ನು ದೇವರ ಸಂದೇಶಗಳನ್ನು ನಾವು ತಿಳಿದುಕೊಳ್ಳೋಣ ಪ್ರೇರೆ ನಮ್ಮ ಮಧ್ಯದಲ್ಲಿರುವಂಥ ಹೊಸಪೇಟೆ ಪಟ್ಟಣದ ಸಹೋದರನಾದಂಥ ಸಹೋದರು ಮನೋಹರ್ ಅವರು ಕೂಡ ನಮಗೆ ಬಂದು ದೇವರ ಉಪದೇಶಗಳನ್ನು ತಿಳಿಸ್ಕೊಡ್ಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಅದಕ್ಕೆ ಮುಂಚಿತವಾಗಿ ನಾವೊಂದು ಚಿಕ್ಕದಾದಂಥ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ ಚಿಕ್ಕದಾದಂಥ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಂದಿನ ಭಾಗಕ್ಕೆ ಹೋಗೋಣ ಪ್ರೇರೆ ಎಲ್ಲರ ತಲೆ ಬಾಗಿಸಿ ಕಣ್ಣು ಮುಚ್ಚೋದಾದರೆ ಒಂದು ಚಿಕ್ಕದಾದಂಥ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ಪರಲೋಕದ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರ ಇಷ್ಟೊತ್ತು ನಾವೆಲ್ಲರೂ ಕೂಡ ತಂದೆಯೇ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಾವು ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿಮ್ಮನ್ನು ಈ ರೀತಿಯಾಗಿ ಘನಪಡಿಸಿ ಹಾಡುಗಳ ಮುಖಾಂತರವಾಗಿ ಮಹಿಮೆ ಪಡಿಸುವಂಥ ಭಾಗ್ಯ ನಮಗೆ ದಯಪಾಲಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ ಅದೇ ಪ್ರಕಾರವಾಗಿ ಕೆಲ ನಿಮಿಷಗಳ ಕಾಲ ನಾವು ನಿನ್ನ ಮಾತುಗಳನ್ನು ಕೇಳೋದಕ್ಕಾಗಿ ಸಿದ್ಧರಾಗಿದ್ದೇವೆ ನಿಮ್ಮ ದಾಸರಾದಂಥ ಸಹೋದರು ನಿಮ್ಮ ಮಗನಾದಂಥ ಮನೋಹರ್ ಅವರು ಕೂಡ ನಮಗೆ ನಿನ್ನ ಮಾತುಗಳನ್ನು
ನಿಮ್ಮ ಒಂದು ಜ್ಞಾನಗಳನ್ನು ತಿಳಿಸಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ಅವರು ಹೇಳುವಂಥ ಒಂದು ಸಮಯದಲ್ಲಿ ಪ್ರತಿಯೊಂದು ಮಾತುಗಳನ್ನು ಕೂಡ ಅವರ ಬಾಯಿಂದ ನೀವೇ ಮಾತಾಡಬೇಕೆಂಬುದಾಗಿ ನಾವು ಬೇಡಿಕೊಳ್ತಾ ಇದ್ದೀವಿ ತಂದೆ. ಕೇಳುವಂಥ ನಮ್ಮೆಲ್ಲರನ್ನು ಕೂಡ ಸಿದ್ಧ ಮನಸ್ಸಿನಿಂದ ಅವರು ಹೇಳುವಂಥ ಪ್ರತಿಯೊಂದಿನ ಮಾತುಗಳನ್ನು ನಾವು ಪ್ರೀತಿಯಿಂದ ಅಂಗೀಕಾರ ಮಾಡಿಟ್ಟುಕೊಂಡು ಅವುಗಳನ್ನು ನಮ್ಮ ಹೃದಯದ ಅಂತರಾಳದಲ್ಲಿ ಭದ್ರವಾಗಿಟ್ಟುಕೊಳ್ಳುವಂತೆ ನಮ್ಮನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೀವಿ. ಯಾರೂ ಕೂಡ ನಾವು ಆಲಸ್ಯದಿಂದ ಅನಾಸಕ್ತಿಯಿಂದ ನಾವು ಈ ಒಂದು ಸಮಯದಲ್ಲಿ ಕೂತುಕೊಳ್ಳದೆ ನಿನ್ನ ಮಾತುಗಳನ್ನು ಸಂಪೂರ್ಣವಾದಂಥ ಮನಸ್ಸಿನಿಂದ ಅವುಗಳನ್ನು ಕೇಳುವಂತೆ ಅವುಗಳನ್ನು ಲಾಲಿಸಿ ನಮ್ಮ ಮನದಲ್ಲಿ ಮೂಡುವ ತನಕ ಅವುಗಳನ್ನು ಕೇಳುವ ಒಂದು ಆಲೋಚನೆ ನಮಗೆ ದಯಪಾಲಿಸಬೇಕೆಂಬುದಾಗಿ ಬೇಡುತ್ತಾ, ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸೇರಿ ಬಂದಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಕೈಗೊಪ್ಪಿಸ್ಕೊಡುತ್ತಾ, ಹೇಳುವಂಥ ನಿಮ್ಮ ಸಹೋದರನ ಕೂಡ ನಿನ್ನ ಕೈಗೊಪ್ಪಿಸ್ಕೊಡುತ್ತಾ, ಈ ಒಂದು ಸಮಯದಲ್ಲಿ ನಿಮ್ಮ ಮಗನ ಮುಖಾಂತರವಾಗಿ ನೀವೇ ಮಾತಾಡಬೇಕೆಂಬುದಾಗಿ ಬೇಡುತ್ತಾ, ನಿಮ್ಮ ಮಗನ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಿಂದ ನಾವು ಬೇಡ್ತಾ ಇದ್ದೀವಿ ತಂದೆಯೇ. ಸತ್ಯವಾಕ್ಯವನ್ನು ಸರಿಗೆ ವಿಭಜಿಸುತ್ತಯು ಕೃತ ನಿಬಂಧನ ಸಂಘಮನ್ನು ಸ್ಥಾಪಿಸುತ್ತಯು మా ముఖ్య ఉద్దేశమునే ఉన్నది. మీరు సర్వలోకమునకు వెళ్ళి సర్వసృష్టికి సువార్తను ప్రకటించుడి. నమ్మి బాప్తీసం పొందినవాడు రక్షింపబడును, నమ్మని వానికి శిక్ష విధింపబడును అని చెప్పిన మన ప్రభు అయిన యేసుక్రీస్తు వారి ఆజ్ఞను పాటించి సువార్తను ప్రకటించి అనేకులను శిష్యులుగా చేసి దేవుని రాజ్యమును క్రీస్తు సంఘమును విస్తరింపచేయుట మా గురి అయి ఉన్నది. మాతో కలిసి ఈ పరిచర్యలో పాలు పొంది దైవ ఆశీర్వాదములు పొందండి. సంప్రదించవలసిన మా చిరునామా దైవవాక్కు, క్రీస్తు సంఘం, ఇందిరానగర్, 3rd క్రాస్, 16th వార్డ్, కాలేజ్ రోడ్, వసపేటే. ఫోన్ నంబర్ 9353287838, 9590697272, 7892721125.